ನಮಸ್ಕಾರ ವೀಕ್ಷಕರೇ, ಆರ್ಮಿ ಸೋಲ್ಜರ್ ವೈಫ್ ಲೈಫ್ ಸ್ಟೈಲ್ ಚಾನಲ್ಗೆ ಆತ್ಮೀಯವಾದಂತಹ ಸ್ವಾಗತ. ಈ ದೀಪಾವಳಿ ಹಬ್ಬಕ್ಕೆ ರೇಷನ್ ಅಕ್ಕಿಯಿಂದ ಕಜ್ಜಾಯಗಳನ್ನು ಟ್ರೈ ಮಾಡಿ ನೋಡಿ, ತುಂಬ ಪರ್ಫೆಕ್ಟ್ ಆಗಿ ಬರುತ್ತೆ. ಹೊಸದಾಗಿ ಕಜ್ಜಾಯ ಮಾಡೋರು ಕೂಡ ಸ್ವಲ್ಪನೂ ಮಿಸ್ಟೇಕ್ ಇಲ್ದಿರ ಈಸಿಯಾಗಿ ಪ್ರಿಪೇರ್ ಮಾಡ್ಕೋಬೋದು. ವಿಡಿಯೋದಲ್ಲಿ ನಾವೇನು ಟಿಪ್ಸನ್ನು ಕೊಟ್ಟಿದ್ದೀವಿ ಅದೇ ಟಿಪ್ಸನ್ನು ಫಾಲೋ ಮಾಡಿ ತುಂಬ ಪರ್ಫೆಕ್ಟಾಗಿ ಕಜ್ಜಾಯಗಳನ್ನು ಪ್ರಿಪೇರ್ ಮಾಡ್ಕೋಬೋದು. ಬನ್ನಿ ಈಗ ನಾವು ರೇಷನ್ ಅಕ್ಕಿಯಿಂದ ಕಜ್ಜಾಯಗಳನ್ನು ಯಾವ ಥರ ಪ್ರಿಪೇರ್ ಮಾಡ್ಕೊಳ್ಳೋದು ಅಂತ ನೋಡೋಣ. ಮೊದಲಿಗೆ ಇಲ್ಲಿ ನಾನು ಅರ್ಧ ಕೆ ಜಿಯಷ್ಟು ರೇಷನ್ ಅಕ್ಕಿಯನ್ನು ತಗೊಂಡಿದ್ದೀನಿ. ಇವನ್ನು ಚೆನ್ನಾಗಿ ಕ್ಲೀನ್ ಮಾಡ್ಕೊಂಡಿದ್ದೀನಿ. ಈಗ ಈ ರೇಷನ್ ಅಕ್ಕಿ ಆಗಿರೋದ್ರಿಂದ ಈ ಅಕ್ಕಿಯನ್ನು ಚೆನ್ನಾಗಿ ವಾಶ್ ಮಾಡ್ಕೋಬೇಕಾಗತ್ತೆ. ಯಾಕಂತಂದರೆ ಇದರಲ್ಲಿ ಪೌಡರ್ ಅಂಶ ಅನ್ನೋದು ಜಾಸ್ತಿ ಇರುತ್ತೆ. ಹಾಗಾಗಿ ನಾಲ್ಕೈದು ಟೈಮ್ ಚೆನ್ನಾಗಿ ವಾಶ್ ಮಾಡಿದ್ದಾದಮೇಲೆ ಫೈನಲಾಗಿ ಇವು ಮುಳುಗೋವರೆಗೂ ನೀರನ್ನು ಹಾಕಿ ನೆನೆಯೋಕ್ಕೆ ಬಿಡಬೇಕಾಗತ್ತೆ. ಇವನ್ನು 24 ಅವರ್ಸ್ ನೆನೆಸ್ಬೇಕು, ಅಂದರೆ ಒನ್ ಡೇ ನೆನೆಸ್ಬೇಕಾಗತ್ತೆ. ನೋಡಿ, ಕರೆಕ್ಟಾಗಿ 24 ಅವರ್ಸ್, ಅಂದರೆ ಒನ್ ಡೇ ಆದಮೇಲೆ ರೈಸ್ ತುಂಬ ಚೆನ್ನಾಗಿ ನೆಂದಿದೆ. ನೋಡಿ, ಈ ರೈಸನ್ನು ನೆನೆಸಿಬಿಟ್ಟು ಹಾಗೆ ಬಿಡಬಾರ್ದು, ಮಧ್ಯದಲ್ಲಿ ವಾಶ್ ಮಾಡ್ತಾ ಇರಬೇಕಾಗತ್ತೆ. ಅಂದರೆ ಬೆಳಗ್ಗೆ ಒನ್ ಟೈಮ್, ಮಧ್ಯಾಹ್ನ ಒನ್ ಟೈಮ್, ಸಾಯಂಕಾಲ ಒನ್ ಟೈಮ್ ಈ ಥರ ವಾಶ್ ಮಾಡ್ಕೋಬೇಕು. ಇಲ್ಲ ಅಂತಂದರೆ ಈ ರೈಸ್ ಉಳಿ ಬಂದುಬಿಡುತ್ತೆ. ಫೈನಲಾಗಿ ಮತ್ತೊಂದು ಸಲ ಚೆನ್ನಾಗಿ ವಾಶ್ ಮಾಡಿ ಕಾಟನ್ ಬಟ್ಟೆ ಮೇಲೆ ಇಲ್ಲ ಅಂತಂದರೆ ಈ ಥರ ಸ್ಟ್ರೈನರಲ್ಲಿ ಹಾಕಿ ರೈಸನ್ನು ಈ ಥರ ಡ್ರೈ ಮಾಡ್ಕೋಬೇಕಾಗತ್ತೆ. ಪೂರ್ತಿಯಾಗಿ ಡ್ರೈ ಮಾಡಬಾರ್ದು, ಸ್ವಲ್ಪ ತೇವಾಂಶ ಇರಬೇಕಾಗತ್ತೆ. ಈಗ ಇವನ್ನು ಮಿಕ್ಸಿಯಲ್ಲಿ ಹಾಕಿ ನುಣ್ಣಗೆ ಪೌಡರ್ ಮಾಡ್ಕೋಬೇಕು. ನೋಡಿ, ಈ ಥರ ಪೌಡರ್ ಮಾಡ್ಕೋಬೇಕಾಗತ್ತೆ ನುಣ್ಣಗೆ. ಸೊ ಇದನ್ನು ಈಗ ನಾವು ಜಲ್ದಿ ಇಟ್ಕೋಬೇಕಾಗತ್ತೆ. ಮಿಷನಲ್ಲಾದರೆ ಅವರು ಒಂದೇ ಸಮನೆ ಕರೆಕ್ಟಾಗಿ ನಮ್ಗೆ ಯಾವ ಥರ ಬೇಕು ಆ ಥರ ಹಾಕ್ಕೊಡ್ತಾರೆ. ಆದರೆ ನಾವು ಮಿಕ್ಸಿಯಲ್ಲಿ ಹಾಕ್ಕೊತಾ ಇರೋದ್ರಿಂದ ಈ ಥರ ಜಲ್ದಿ ಮಾಡ್ಕೋಬೇಕಾಗತ್ತೆ. ಈ ಥರ ಜಲ್ದಿ ಮಾಡ್ಕೊಳ್ಳೋದ್ರಿಂದ ಸಾಫ್ಟ್ ಆಗಿರ್ತಕ್ಕಂಥದ್ದು ಕೆಳಗಡೆ ಹೋಗುತ್ತೆ. ನೋಡಿ, ಈ ಥರ ನುಚ್ಚು ನುಚ್ಚು ಥರ ಇರೋದು ಮೇಲ್ಗಡೆನೇ ಉಳ್ಕೊಂಬಿಡುತ್ತೆ. ನೋಡಿ, ಎಷ್ಟೊಂದು ಸಾಫ್ಟ್ ಆಗಿದೆಯೋ ಸೇಮ್ ಮಿಷನಲ್ಲಿ ಹಾಕ್ಸ್ಕೊಂಬಂದಂಗೆ ಇದೆ. ಈಗ ಈ ಉಳಿದಿರುವಂಥದ್ದನ್ನು ಮಿಕ್ಸಿ ಜಾರಲ್ಲಿ ಹಾಕಿ ಇದ್ರ ಜೊತೆಗೆ ರೈಸನ್ನು ಸೇರಿಸಿ ಮತ್ತೆ ಇದನ್ನು ಪೌಡರ್ ಮಾಡ್ಕೋಬೇಕಾಗತ್ತೆ. ಸೊ ಪ್ರತಿ ಸಲ ಇದೇ ಥರ ನಾವು ಈ ಹಿಟ್ಟನ್ನು ಪ್ರಿಪೇರ್ ಮಾಡ್ಕೋಬೇಕು. ನೋಡಿ, ನಾನೆಲ್ಲ ಈ ಥರ ಪ್ರಿಪೇರ್ ಮಾಡಿಟ್ಟಿದ್ದೀನಿ. ಈ ಹಿಟ್ಟು ಒಣಗೋಗ್ಬಾರ್ದು, ತೇವಾಂಶ ಹಾಗೆ ಇರಬೇಕಾಗತ್ತೆ. ಹಾಗಾಗಿ ನೋಡಿ, ಈ ಥರ ಕೈಯಿಂದ ಪ್ರೆಸ್ ಮಾಡಿ ಒಂದಿಟ್ಟು ಕ್ಲೋಸ್ ಮಾಡಿ ಈಗ ಬೆಲ್ಲ ಪಾಕವನ್ನು ಪ್ರಿಪೇರ್ ಮಾಡ್ಕೊಳ್ಳೋಣ. ಇಲ್ಲಿ ನಾನು ಅರ್ಧ ಕೆ ಜಿಯಷ್ಟು ಬೆಲ್ಲ ತಗೊಂಡಿದ್ದೀನಿ. ಅರ್ಧ ಕೆ ಜಿ ರೈಸ್ಗೆ ಅರ್ಧ ಕೆ ಜಿಯಷ್ಟು ಬೆಲ್ಲ ಕರೆಕ್ಟಾಗಿ ಸರೋಗುತ್ತೆ. ಈಗ ಒಂದು 1/4 ಕಪ್ಪಷ್ಟು ನೀರನ್ನು ಸೇರಿಸಿ ಬೆಲ್ಲವನ್ನು ಚೆನ್ನಾಗಿ ಕರಗಿಸ್ಕೋಬೇಕಾಗತ್ತೆ. ನೋಡಿ, ಒಮ್ಮೊಮ್ಮೆ ಬೆಲ್ಲ ತುಂಬ ಚೆನ್ನಾಗಿರುತ್ತೆ, ಒಮ್ಮೊಮ್ಮೆ ಕಸ ಕಡ್ಡಿ ಕಲ್ಲುಗಳೆಲ್ಲ ಇರುತ್ತೆ. ಹಾಗಾಗಿ ಇದನ್ನು ಶೋಧಿಸ್ಕೋಬೇಕಾಗತ್ತೆ. ಇದನ್ನು ಪಾಕ ಬಂದಿಲ್ಲ, ಜಸ್ಟ್ ಬೆಲ್ಲ ಕರಗಿದೆ. ಈಗ ನಾನು ಇದನ್ನು ಶೋಧಿಸ್ಕೊತಾ ಇದ್ದೀನಿ. ಸೊ ನಾನು ಮಿಕ್ಸ್ ಮಾಡ್ತಾ ಇದ್ರೆ ಕರ್ಕರ ಅಂತ ಸೌಂಡ್ ಬರ್ತಾ ಇತ್ತು. ಸೊ ಕಲ್ಲುಗಳಿದೆ ಅಂತ ಅನಿಸುತ್ತೆ, ಹಾಗಾಗಿ ಶೋಧಿಸ್ಕೊತಾ ಇದ್ದೀನಿ. ನೋಡಿ, ಸಣ್ಣ ಸಣ್ಣ ಕಲ್ಲುಗಳಿದೆ. ಈಗ ಇದನ್ನು ಒಂದು ಪಕ್ಕಕ್ಕಿಟ್ಟು ಬೆಲ್ಲವನ್ನು ಕರಗಿಸ್ಕೊಂಡಿರುವಂತಹ ಪಾತ್ರೆಯಲ್ಲಿ ಈ ಪಾಕವನ್ನು ಸೇರಿಸೋಣ. ಈಗ ಫ್ಲೇಮನ್ನು ಆನ್ ಮಾಡಿಕೊಂಡು ಮೀಡಿಯಂ ಫ್ಲೇಮ್ನಲ್ಲಿ 3-4 ನಿಮಿಷ ಈ ಥರ ಚೆನ್ನಾಗಿ ಕುದಿಸ್ಕೊಂಡಿದ್ದಾದಮೇಲೆ ಒಂದು ಕಪ್ಪಲ್ಲಿ ನೀರನ್ನು ತಗೊಂಡು ಅದರಲ್ಲಿ ಬೆಲ್ಲ ಪಾಕವನ್ನು ಹಾಕ್ಕೊಳ್ಳೋಣ. ಇದು ಪಾಕ ಬಂದಿದೆಯಾ ಇಲ್ವಾ ಅನ್ನೋದು ನಮಗೆ ಇಲ್ಲಿ ಗೊತ್ತಾಗುತ್ತೆ. ನೋಡಿ, ಈ ಥರ ಬೆರಳಲ್ಲಿ ಎತ್ಕೊಂಡಾಗ ಇದು ಉಂಡೆ ಥರ ಈ ಥರ ಬರಬೇಕು. ಈ ಥರ ಉಂಡೆ ಥರ ಬರಲಿಲ್ಲ ಅಂತಂದರೆ ಪಾಕ ಆಗಿಲ್ಲ ಅಂತ ಅರ್ಥ. ಪಾಕ ಕರೆಕ್ಟಾಗಿ ರೆಡಿ ಆಗಿದೆ, ಉಂಡೆ ಥರ ಬರ್ತಿದೆ. ಈಗ ಇದರಲ್ಲಿ 3 ಟೇಬಲ್ಸ್ಪೂನಷ್ಟು ಬಿಳಿ ಎಳ್ಳು, 2 ಟೇಬಲ್ಸ್ಪೂನಷ್ಟು ಗಸಗಸೆ, 1/2 ಟೇಬಲ್ಸ್ಪೂನಷ್ಟು ಏಲಕ್ಕಿ ಪೌಡರನ್ನು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ, ಫ್ಲೇಮನ್ನು ಇವಾಗ ಲೋ ಮಾಡ್ಕೊಂಡಿರಬೇಕಾಗತ್ತೆ, ಇಲ್ಲಾಂತಂದರೆ ಇದು ಗಟ್ಟಿ ಆಗಿಬಿಡುತ್ತೆ ಪಾಕ. ನೋಡಿ, ಮತ್ತೊಮ್ಮೆ ನಾನು ಚೆಕ್ ಮಾಡಿ ತೋರಿಸ್ತಾ ಇದ್ದೀನಿ. ಇದು ಉಂಡೆಗೆ ಬರಬೇಕಾಗತ್ತೆ. ಉಂಡೆಗೆ ಬರಬೇಕು ಅಂತ ತುಂಬ ಗಟ್ಟಿ ಪಾಕನೂ ಮಾಡ್ಕೋಬಾರ್ದು, ಸೊ ಕಜ್ಜಾಯ ಕಲ್ಲು ಥರ ಆಗೋಗುತ್ತೆ. ನೋಡಿ, ಜಸ್ಟ್ ನೋಡಿ, ಈ ಥರ ಬರಬೇಕು, ತುಂಬ ಗಟ್ಟಿ ಇರಬಾರ್ದು. ಈ ಥರ ಬಂದರೆ ಕರೆಕ್ಟಾಗಿ ಪಾಕ ರೆಡಿಯಾಗಿದೆ ಅಂತ ಅರ್ಥ. ಸೊ ತಕ್ಷಣ ನಾವು ಅಕ್ಕಿ ಹಿಟ್ಟನ್ನು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಗಂಟಿಲ್ದಿರ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಸೊ ಮನೆಯಲ್ಲಿ ಯಾರಾದರೂ ಸಪೋರ್ಟ್ ಮಾಡೋರಿದ್ರೆ, ಒಬ್ಬರು ಹಿಟ್ಟನ್ನು ಹಾಕ್ತಾ ಇದ್ರೆ ಮತ್ತೊಬ್ಬರು ಮಿಕ್ಸ್ ಮಾಡ್ತಾ ಇದ್ರೆ ಬೇಗ ಆಗೋಗುತ್ತೆ. ನಂತರ ಯಾರೂ ಸಪೋರ್ಟ್ ಮಾಡೋರು ಇಲ್ಲ ಅಂತಂದರೆ ಒಂದು ಕೈಯಲ್ಲಿ ಹಿಟ್ಟನ್ನು ಹಾಕ್ತಾ ಮತ್ತೊಂದು ಕೈಯಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಗಂಟಿಲ್ದಿರ ನೋಡಿ, ಈ ಥರ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ನೋಡಿ, 1/2 ಕೆ ಜಿ ಬೆಲ್ಲಕ್ಕೆ 1/2 ಕೆ ಜಿಯಷ್ಟು ಅಕ್ಕಿ ಹಿಟ್ಟು ಕರೆಕ್ಟಾಗಿ ಸರೋಗುತ್ತೆ. ಈಗ ಉಳಿದಿರ್ತಕ್ಕಂಥ ಅಕ್ಕಿ ಹಿಟ್ಟನ್ನು ಕೂಡ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡೋಣ. ನೋಡಿ, ಇದು ತುಂಬ ಗಟ್ಟಿ ಆಗಿಬಿಟ್ಟಿದೆ ಅಂತ ಇದರಲ್ಲಿ ನಾವು ನೀರನ್ನು ಸೇರ್ಸಕ್ಕೆ ಹೋಗಬಾರ್ದು. ಹಾಗಂತ ತುಂಬ ತೆಳುವಾಗಿಬಿಟ್ಟಿದೆ ಅಂತ ಡ್ರೈ ಹಿಟ್ಟನ್ನು ಕೂಡ ಸೇರಿಸಬಾರ್ದು. ನೀವು ಕರೆಕ್ಟಾಗಿ 1/2 ಕೆ ಜಿ ಬೆಲ್ಲಕ್ಕೆ 1/2 ಕೆ ಜಿಯಷ್ಟು ಅಕ್ಕಿ ಹಿಟ್ಟನ್ನು ತಗೊಳ್ಳಿ, ಕರೆಕ್ಟಾಗಿ ಸರೋಗುತ್ತೆ. ಒಂದು ವೇಳೆ ನೀವು ತಗೊಂಡಿರ್ತಕ್ಕಂಥ ಕ್ವಾಂಟಿಟಿ ಪ್ರಕಾರ ತುಂಬ ತೆಳು ಅಂತ ಏನಾದರೂ ಅನಿಸಿದ್ರೆ ತೇವಾಂಶ ಇರತಕ್ಕಂಥ ಅಕ್ಕಿ ಹಿಟ್ಟನ್ನೇ ಹಾಕ್ಕೋಬೇಕಾಗತ್ತೆ. ಸೊ ನಾವು ಪ್ರಿಪೇರ್ ಮಾಡ್ಕೊಂಡಿಲ್ಲ, ಅದೇ ಥರ ಅಕ್ಕಿ ಹಿಟ್ಟನ್ನೇ ಹಾಕ್ಕೋಬೇಕು. ಒಣಹಿಟ್ಟನ್ನು ಮಾತ್ರ ಹಾಕ್ಕೋಬಾರ್ದು. ಒಣಹಿಟ್ಟನ್ನು ಹಾಕ್ಕೊಂಡ್ರೆ ಏನಾಗುತ್ತೆ ಅಂತಂದರೆ ಇದು ತಣ್ಣಗಾದ್ಮೇಲೆ ತುಂಬ ಗಟ್ಟಿ ಆಗಿಬಿಡುತ್ತೆ. ಸೊ ಉಂಡೆಗೆ ಬರೋಲ್ಲ, ಕಜ್ಜಾಯ ಮಾಡ್ಕೊಳ್ಳೋಕ್ಕೆ ಆಗೋದಿಲ್ಲ. ನೋಡಿ, ಸ್ವಲ್ಪ ತಾದಮೇಲೆ ಇದು ಕಂಪ್ಲೀಟಾಗಿ ತಣ್ಣಗಾಗಿದೆ. ನಾವು ಮಿಕ್ಸ್ ಮಾಡ್ಕೊಳ್ಳುವಾಗ ಎಷ್ಟೊಂದು ತೆಳುವಾಗಿತ್ತಲ್ವ, ನೋಡಿ ತಣ್ಣಗಾದ್ಮೇಲೆ ಇದು ಗಟ್ಟಿಯಾಗಿದೆ, ಉಂಡೆ ಕೂಡ ಚೆನ್ನಾಗಿ ಬರ್ತಿದೆ. ಸೊ ಪರ್ಫೆಕ್ಟಾಗಿ ನಮ್ಮ ಪಾಕ ಅನ್ನೋದು ರೆಡಿಯಾಗಿದೆ. ಈಗ ನಮ್ಮ ಹತ್ರ ಬಾಳೆ ಎಲೆ ಇದ್ದರೆ ಬಾಳೆ ಎಲೆಯಲ್ಲಾದರೂ ಇದನ್ನು ಪ್ರಿಪೇರ್ ಮಾಡ್ಕೋಬೋದು. ಇಲ್ಲ ಅಂತಂದರೆ ವೀಳ್
ವೀಳ್ಯದೆಲೆಯಲ್ಲಿ ಕೂಡ ಪ್ರಿಪೇರ್ ಮಾಡ್ಕೋಬೋದು. ಸೊ ಅವೆರಡೂ ನನಗೆ ಸಿಗಲಿಲ್ಲ, ಹಾಗಾಗಿ ಇಲ್ಲಿ ನಾನು ಆಯಿಲ್ ಪಾಕೆಟನ್ನು ಯೂಸ್ ಮಾಡ್ತಾ ಇದ್ದೀನಿ. ನೋಡಿ, ಇದಕ್ಕೆ ಆಯಿಲನ್ನು ಅಪ್ಲೈ ಮಾಡಿಕೊಂಡು ಕಜ್ಜಾಯ ಯಾವ ಸೈಜ್ ಬೇಕೋ ಆ ಸೈಜಲ್ಲಿ ಸಣ್ಣ ಸಣ್ಣ ಬಾಲಗಳಾಗಿ ಮಾಡಿಕೊಂಡು ನೋಡಿ ಈ ಥರ ತಟ್ಕೊಳ್ಳಿ. ತುಂಬ ತೆಳುವಾಗೂ ತಟ್ಕೊಳ್ಳೋಕೆ ಹೋಗಬೇಡಿ, ಹಾಗಂತ ತುಂಬ ಮಂದವಾಗೂ ಇರಬಾರ್ದು. ನಾನು ಮೊದಲೇ ಆಯಿಲನ್ನು ಬಿಸಿಯಾಗಿಟ್ಟಿದ್ದೆ, ಆಯಿಲ್ ತುಂಬ ಚೆನ್ನಾಗಿ ಬಿಸಿ ಆಗಿದೆ. ನೋಡಿ, ಈಗ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಇವನ್ನು ಡೀಪ್ ಫ್ರೈ ಮಾಡ್ಕೋಬೇಕಾಗತ್ತೆ. ಸೊ ಹಾಕಿದ ತಕ್ಷಣ ಇವನ್ನು ಉಲ್ಟಾ ಮಾಡೋಕ್ಕೆ ಹೋಗಬೇಡಿ, ಇವು ಮೇಲ್ಗಡೆ ತೇಳುತ್ತೆ. ಸೊ ಆವಾಗ ಇವನ್ನು ಉಲ್ಟಾ ಮಾಡಿಕೊಂಡು ಆ ಕಡೆ ಈ ಕಡೆ ಚೆನ್ನಾಗಿ ಗೋಲ್ಡನ್ ಕಲರ್ ಬರೋವರೆಗೂ ಡೀಪ್ ಫ್ರೈ ಮಾಡಿಕೊಂಡು ನೋಡಿ, ಕಜ್ಜಾಯ ಪೂರಿ ಥರ ಉಬ್ಬಿ ಬಂದಿದೆ. ಎಷ್ಟೊಂದು ಪರ್ಫೆಕ್ಟಾಗಿ ಬಂದಿದೆಯೋ ಅಲ್ವಾ. ಸೊ ಯಾರು ಫಸ್ಟ್ ಟೈಮ್ ಕಜ್ಜಾಯ ಮಾಡ್ತಿದ್ದೀರಾ ಅಂಥವ್ರಿಗೆಲ್ಲ ಈ ವಿಡಿಯೋ ತುಂಬ ಯೂಸ್ ಆಗುತ್ತೆ ಅಂತ ಅಂದ್ಕೊತೀನಿ. ಕಜ್ಜಾಯವನ್ನು ಈ ಥರ ಕೂಡ ಪ್ರಿಪೇರ್ ಮಾಡ್ಕೋಬೋದು, ಇನ್ನೊಂದು ಥರ ಕೂಡ ಪ್ರಿಪೇರ್ ಮಾಡ್ಕೋಬೋದು. ಸೊ ಅದನ್ನು ಕೂಡ ನಾನು ತೋರಿಸ್ಕೊಡ್ತೀನಿ. ಈ ಥರ ಮೇಲ್ಗಡೆಯಿಂದ ಒಂದು ಸ್ಪೂನಿಂದ ಈ ಥರ ಪ್ರೆಸ್ ಮಾಡೋದ್ರಿಂದ ಎಕ್ಸ್ಟ್ರಾ ಆಯಿಲ್ ಇದ್ದರೆ ಹೋಗುತ್ತೆ, ಹಾಗಾಗಿ ಈ ಥರ ಪ್ರೆಸ್ ಮಾಡ್ಕೋಬೇಕು. ನೋಡಿ, ನಾನು ಇನ್ನೊಂದು ಥರ ತೋರಿಸ್ಕೊಡ್ತಾ ಇದ್ದೀನಿ. ಸೇಮ್ ಮೊದಲಿನ ಥರನೇ ನಾವು ಈ ಥರ ನೀಟಾಗಿ ರೋಲ್ ಮಾಡ್ಕೋಬೇಕಾಗತ್ತೆ, ಕೈಯಿಂದ ಸೆಂಟ್ರಲ್ಲಿ ಈ ಥರ ಹೋಲ್ಡ್ ಮಾಡ್ಕೋಬೇಕು ಅಷ್ಟೇ. ಈ ಎರಡು ಥರ ಕಜ್ಜಾಯ ತಿನ್ನೋದಕ್ಕೆ ಒಂದೇ ಟೇಸ್ಟ್ ಇರುತ್ತೆ, ಆದರೆ ಶೇಪ್ ಚೇಂಜ್ ಇರುತ್ತೆ ಅಷ್ಟೇ. ಸೊ ನಿಮ್ಗೆ ಯಾವ ಥರ ಬೇಕೋ ಆ ಥರ ಪ್ರಿಪೇರ್ ಮಾಡ್ಕೋಬೋದು. ಇಲ್ಲಿ ನೋಡ್ತಿರ್ಬೋದು ಕಜ್ಜಾಯ ಎಷ್ಟೊಂದು ಪರ್ಫೆಕ್ಟಾಗಿ ಪೂರಿ ಥರ ಉಬ್ಬಿ ಬಂದಿದೆಯೋ. ಇವನ್ನು ಮೀಡಿಯಂ ಫ್ಲೇಮಲ್ಲೇ ಪ್ರಿಪೇರ್ ಮಾಡ್ಕೋಬೇಕಾಗತ್ತೆ, ಹೈ ಫ್ಲೇಮಲ್ಲಿ ಪ್ರಿಪೇರ್ ಮಾಡ್ಕೋಬಾರ್ದು. ಸೊ ಎಷ್ಟೊಂದು ಪರ್ಫೆಕ್ಟಾಗಿ ಬಂದಿದೆಯಲ್ವ. ಸೊ ನೀವು ಕೂಡ ಒಮ್ಮೆ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್. ಸಾಂಪ್ರದಾಯಿಕ ಶೈಲಿಯಲ್ಲಿ ರೇಷನ್ ಅಕ್ಕಿಯಿಂದ ಮಾಡಿರುವಂತಹ ಕಜ್ಜಾಯ ಎಷ್ಟೊಂದು ಪರ್ಫೆಕ್ಟಾಗಿ ಬಂದಿದೆಯಲ್ವಾ. ಸೊ ಕಜ್ಜಾಯವನ್ನು ನೋಡ್ತಿದ್ರೆ ಇದು ರೇಷನ್ ಅಕ್ಕಿಯಿಂದ ನಾನು ಮಾಡಿರೋದು ಅಂತ ಅನಿಸುತ್ತೆ, ಅಷ್ಟೊಂದು ಪರ್ಫೆಕ್ಟಾಗಿ ಬರುತ್ತೆ. ಈ ಕಜ್ಜಾಯ ರೆಸಿಪಿಯನ್ನು ನಾನು ನಮ್ಮ ತಾಯಿಯವರ ಹತ್ರದಿಂದ ಕಲಿತು ಮಾಡಿರುವಂಥದ್ದು. ತುಂಬ ಪರ್ಫೆಕ್ಟಾಗಿ ಮಾಡ್ತಾರೆ ಅವರು. ಸೊ ಅವರು ಸಾಂಪ್ರದಾಯಿಕ ಅಡುಗೆಗಳನ್ನು ತುಂಬ ಚೆನ್ನಾಗಿ ಮಾಡ್ತಾರೆ. ಅವ್ರ ಹತ್ರ ಕೆಲವೊಂದು ರೆಸಿಪಿಗಳನ್ನು ಕಲಿತ್ಕೊಂಡು ನಮ್ಮ ಚಾನಲಲ್ಲಿ ನಾನು ಅಪ್ಲೋಡ್ ಮಾಡ್ತಾ ಇರ್ತೀನಿ. ಸೊ ಈ ವಿಡಿಯೋ ಇಷ್ಟ ಆದರೆ ತಪ್ಪದೇ ಲೈಕ್ ಮಾಡೋದನ್ನು ಮಾತ್ರ ಮರಿಬೇಡಿ. ಹಾಗೆ ನೀವು ಹೊಸಬರಾಗಿದ್ದರೆ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ಈ ದೀಪಾವಳಿ ಹಬ್ಬಕ್ಕೆ ಈ ಥರ ಕಜ್ಜಾಯವನ್ನು ಟ್ರೈ ಮಾಡಿ, ತುಂಬ ಪರ್ಫೆಕ್ಟಾಗಿ ಬರುತ್ತೆ. ವಿಡಿಯೋ ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು.